ದಾದಾ, ಕ್ಯಾಟ್ರಾಮನ್ನ ಪೊಲೀಸ್ನವರು ಎನ್ಕೌಂಟರ್ ಶೂಟ್ ಮಾಡ್ಬಿಟ್ರು. ಯಾಕೆ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ? ಯಾಕೆ ಯಾಕೆ ನನ್ ಮಕ್ಕಳು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ? ಯಾರಿ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ? ಒಬ್ಬ ರೌಡಿಗೆ ಬೇಲ್ ಕೊಡಿಸಿ ಇನ್ನೊಬ್ಬ ರೌಡಿ ಕೈಲಿ ಡೀಲ್ ಮಾಡಿಸಿದ್ರು. ನಮಗೆ ಇನ್ಫಾರ್ಮೇಶನ್ ಕೊಟ್ಟು ಡೀಲ್ ಮಾಡಿದ ರೌಡಿನ ಗುಂಡಿಕ್ಕಿ ಕೊಲ್ಲೋ ಅವಕಾಶ ಮಾಡಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೂ ಈ ಸೊಸೈಟಿಗೂ ಒಳ್ಳೇದೇ ಮಾಡಿದ್ದೀರಾ. ಈಸ್ಟು ವೆಸ್ಟು ನಾರ್ತು ಸೌತು ಅಂತ ಏರಿಯಾನ ಹಂಚಿಕೊಂಡು ನೀವಿಲ್ಲಿ ಆರಾಮಾಗಿದ್ದೀರಾ? ಅಲ್ಲಿ ಅಲ್ಲಿ ಒಬ್ಬೊಬ್ಬ ರೌಡಿನೂ ಸಾಯ್ತಾ ಇದ್ದಾನೆ. ನಾಳೆ ನಿಮ್ಗೆ ಸ್ಕೆಚ್ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮನ್ ಕಂಡ್ರೆ ಸಾವು ಸಾವಿರ ಮೈಲಿ ದೂರದಲ್ಲಿ ಇರ್ತೈತೆ. ಅಂಥದ್ರಲ್ಲಿ ನಮ್ಮನ್ ಸಾಯಿಸ ಗಂಡು ಯಾರು? ಲೇಔಟ್ ಮುಂಚಿನ ಡೀಲ್ ಮಾಡಕ್ ಐಡಿಯಾ ಕೊಟ್ಟು ಬ್ಯಾಡ್ರಳ್ಳಿ ರಾಮಪ್ಪನ ಬಿಡಿಸ್ತವ್ರು ಯಾರು? ಕ್ರಿಮಿನಲ್ ಲಾಯರ್ ಸೂರ್ಯ. ಕರೆಕ್ಟ್. ಸ್ಲಂ ಪಾಂಡಿನ ಬಿಡಿಸಿದ್ ಯಾರು? ಕ್ರಿಮಿನಲ್ ಸೂರ್ಯ. ಈಗ ಕ್ಯಾಟ್ರಾಮಂಗ್ ಐಡಿಯಾ ಕೊಟ್ಟು ಮಾರಿಗುಡಿನ ಬಿಡಿಸ್ತೋರು ಯಾರು? ಸೂರ್ಯ. ಸೂರ್ಯ ಹ್ಯಾಂಡಲ್ ಮಾಡಿದ ಎಲ್ಲಾ ಕೆಸ್ನ ರೌಡಿಗಳು ಬಿಡುಗಡೆ ಆಗಿದ್ದ ದಿನನೇ ಡೀಲ್ ಆಗೋದು. ಕೊಲೆ ಅವನೇ ಮಾಡ್ತಾ ಇದ್ದಾನ ಅಥವಾ ಮಾಡಿಸ್ತಾ ಇದ್ದಾನ ಅನ್ನೋದೇ ಡೌಟ್. ಆದ್ರೆ ರೌಡಿಗಳು ಸತ್ತಿರೋದ್ ನಿಜ ತಾನೆ? ಮೊದ್ಲೇ ಕ್ರಿಮಿನಲ್ ಲಾಯರು ಎಲ್ಲಾ ರೌಡಿಗಳನ್ನು ಡೀಲ್ ಮಾಡಿ ಬೆಂಗಳೂರಿಗೆ ಡಾನ್ ಆಗಿ ಮರಿಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರೆ ನಾಳೆ ನಿಮ್ಮನ್ನು ಎತ್ತಲ್ಲ ಅಂತ ಏನ್ ಗ್ಯಾರಂಟಿ? ನೋಡ್ರಪ್ಪ, ನೀವೆಲ್ಲ ನಮ್ ದಾದನ್ ಕಾಯಂ ಕಕ್ಷಿದಾರು ಅಂತ ಹೇಳ್ತಾ ಇದ್ದೀನಿ. ಸೂರ್ಯನ್ ಹಾಗೆ ಬಿಟ್ರೆ ನೀವೆಲ್ಲ ಕಲಾಸ್. ಒಂದ್ ಕೆಲಸ ಮಾಡಿ, ನೀವೇ ಆ ಸೂರ್ಯನ ಕಲಾಸ್ ಮಾಡ್ಬಿಟ್ರೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸೇವೆ ಅಗತ್ಯ ಇದೆ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು ಸರ್. ಡೆಫಿನೆಟ್ಲಿ. ಹೇಯ್ ಹೇಯ್, ಏನ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ತಲೆ ಕೆಡಿಸ್ಕೊಂಡು ಜೂಜು ಮೋಜು ಮಾಡ್ತಾ, ಜನಗಳನ್ನ ಎದುರಿಸ್ಕೊಂಡು ರೌಡಿಸಂ ಮಾಡ್ತಾ, ಪೊಲೀಸ್ನವ್ರ ಕಣ್ಣು ತಪ್ಪಿಸಿ ತಾಯಿಗೊಳ್ಳೆ ಮಗನಾಗ್ದೆ, ಹೆಂಡತಿಗೊಳ್ಳೆ ಗಂಡನಾಗ್ದೆ, ಮಕ್ಕಳುಗಳೆ ತಂದೆ ಆಗದೆ, ರಾತ್ರಿ ಎಲ್ಲ ಸ್ಮಶಾನದಲ್ಲಿ, ಬೆಳಗ್ಗೆ ಎಲ್ಲ ಬಾರಲ್ಲಿ, ಮಧ್ಯಾಹ್ನ ಎಲ್ಲ ಬೀದಿಲಿ ಆಯ್ಕೊಂಡ್ ತಿಂತಾ ಇದ್ವಿ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಸತ್ತು ಸ್ಮಶಾನ ಸೇರ್ಕೊಂಡ್ರು. ಆ ಡೀಲಲ್ಲಿ ನಿಮ್ ಕೈವಾಡದೆ ಅಂತ ಗೊತ್ತಾಯ್ತು. ಇನ್ಮೇಲೆ ಆದ್ರೂ ಹೊಸ ಜೀವನ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮೊಚ್ಚು ಚೂರಿ ಚಾಕುಗಳನ್ನೆಲ್ಲ ನಿಮ್ಮ ಹತ್ರ ಸರಳ ಮಾಡಿದೀವಿ. ಜೀವನದಲ್ಲಿ ಯಾವತ್ತೂ ಇನ್ಮೇಲೆ ರೌಡಿಸ ಮಾಡಲ್ಲ ಸರ್. ಸರ್, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಇವ್ರ ಸಮಾಜದಲ್ಲಿ ಧೈರ್ಯ ಬದುಕಕ್ಕೆ ಸಹಾಯ ಮಾಡಿ. ಖಾದಿ ಸೃಷ್ಟಿ ಮಾಡಿರೋ ರೌಡಿಸಂನ ಈ ಕಾಕಿ ಬದಲಾಯಿಸೋಕಾಗ್ಲಿಲ್ಲ. ನ್ಯಾಯಕ್ಕಾಗಿ ಹೋರಾಡೋ ನಿಮ್ಮ ಕಪ್ ಕೋಟು ಗೆದ್ದುಬಿಡ್ತು. ಯು ಆರ್ ರಿಯಲಿ ಗ್ರೇಟ್ ಸೂರ್ಯ. ಎಲ್ಲಿವರೆಗೂ ನೀವೆಲ್ಲ ಒಳ್ಳೆಯವರಾಗಿರ್ತಿರೋ ಅಲ್ಲಿವರೆಗೂ ನನ್ನ ಸಹಾಯ ನಿಮಗೆಲ್ಲ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಸೂರ್ಯ, ಇನ್ನು ಅರ್ಧ ಗಂಟೆಯಲ್ಲಿ ನೀನು ನನ್ನ ಮುಂದೆ ಇರಬೇಕು. ಬರ್ತೀನಿ.
ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ ಮಾತಿನ ಅರ್ಥ? ಅರ್ಥನ ಅನರ್ಥ ಮಾಡ್ಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯ. ಅದು ಇಷ್ಟು ವರ್ಷ ನೀನ್ ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಹಾಕಿ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದಿಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೇಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನನಗಿದ್ದಿದ್ರೆ ನನ್ನನ್ ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರ್ಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ. ನನ್ನ ತಡಿಬೇಡಿ ಬಿಡಿ, ನನ್ನ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು